ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅವರು ಬೆಳಗಾವಿ ವಿಭಾಗದ 82 ಸಂಚಾರಿ ಪಶು ಸಂಜೀವಿನಿ ಆಂಬ್ಯುಲೆನ್ಸ್ ಗಳನ್ನು ಲೋಕಾರ್ಪಣೆ ಮಾಡಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧ ಎದುರು ವಿಶೇಷ ಪೂಜೆ ಮಾಡಿ ಆಂಬ್ಯುಲೆನ್ಸ್ ಗಳಿಗೆ ಚಾಲನೆ ಕೊಟ್ಟರು. ಶಾಸಕರಾದ ದುರ್ಯೋಧನ ಐಹೊಳೆ ಸೇರಿ ಹಲವರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಬಂಜಾರ ಸಮುದಾಯ ಮಹಿಳೆಯರ ಲಂಬಾಣಿ ನೃತ್ಯ ಗಮನವನ್ನ ಸೆಳೆಯಿತು. 1962 ರ ಏನು 1962 ನಂಬರ್ ಗೆ ಕರೆ ಮಾಡಿದ್ರೆ ರೈತರು ಜಾನುವಾರು ಸಾಕಾಣಿಕೆದಾರ ಮನೆ ಬಾಗಿಲಿಗೆ ಸಂಚಾರಿ ಪಶು ಸಂಜೀವಿನಿ ಆಂಬ್ಯುಲೆನ್ಸ್ ಗಳು ಬರಲಿವೆ. ಇದೇ ವೇಳೆ ಜಿಲ್ಲಾ ರೈತರ ತರಬೇತಿ ಕೇಂದ್ರ ವಿಭಾಗ ಮಟ್ಟದ ಸ್ಪೆಷಾಲಿಟಿ ಆಸ್ಪತ್ರೆ ರೈತರ ಭವನ ಹಾಗೂ ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಪ್ರಯೋಗಾಲಯ ಉದ್ಘಾಟನೆಯನ್ನು ಕೂಡ ಮಾಡಲಾಯಿತು. ನಮ್ಮ ಪ್ರಧಾನಮಂತ್ರಿ ಸಂಕಲ್ಪ ಗೋ ರಕ್ಷಕರು ಗೋ ಪಾಲಕರು ನಮ್ಮ ಕೇಂದ್ರ ಸರ್ಕಾರ ಬಂದ ಮೇಲೆ ಹಲವಾರು ಯೋಜನೆಗೆ ಚಾಲನೆ ಕೊಟ್ಟಿದ್ರು. ಈ ಪಶು ಸಂಜೀವಿನಿ 275 ಆಂಬ್ಯುಲೆನ್ಸ್ ಬಂದಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರ ನಾನು ಕೊಡ್ತಾ ಇದ್ದೀನಿ. ಅವರ ಉದ್ದೇಶ ಅಷ್ಟೇ, ಮುಖ ಪ್ರಾಣಿ ರಕ್ಷಣೆ ಆಗಬೇಕು. ನಮ್ಮ ಗೋ ಮಾತಾ ದನಗಳಿಗೆ ಜ್ವರ ಬಂದರೆ ಕಾಯಿಲೆ ಬಂದರೆ 1962 ಕರೆ ಮಾಡಿದ್ರೆ ನಮ್ಮ ಆಂಬ್ಯುಲೆನ್ಸ್ ರೈತರೇ ಮನೆ ಬಾಗಿಲಿಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡಿ ವಾಪಸ್ ನಮ್ಮದು ಪ್ರಾಣಿ ಸಹಾಯವನ್ನು ಕೇಂದ್ರಕ್ಕೆ ಫೋನ್ ಮಾಡ್ತಾರೆ. ಈ ಅದ್ಭುತ ಯೋಜನೆ ಸರ್ಕಾರ ಬಂದ ಮೇಲೆ ಮಾಜಿ ಮುಖ್ಯಮಂತ್ರಿ ಬಿಶ್ವಡ್ರಪ್ಪ ಅವರ ಕೃಪದಿಂದ, ಹಾಲಿ ಮುಖ್ಯಮಂತ್ರಿ ಕಾಮನ್ ಮ್ಯಾನ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೃಪದಿಂದ ನಾವು ಈ ಮಾಡ್ತಾ ಇದ್ದೀನಿ. ಆಮೇಲೆ ಪ್ರಾಣಿ ಸಹಾಯವಾಣಿ ಕೇಂದ್ರ, ಪ್ರಾಣಿ ಸಹಾಯವಾಣಿ ಕೇಂದ್ರ ನಾನು ಹೇಳ್ತಾ ಇದ್ದೀನಿ ಭಾಷೆಯಲ್ಲಿ, ನಮ್ಮ ಡಿಪಾರ್ಟ್ಮೆಂಟ್ ಸಂಪೂರ್ಣ ಮಾಹಿತಿ ಅವನೇ ನಂಬರ್ ಹೇಳಿದ ನಂಬರ್ ಡಯಲ್ ಮಾಡಿದ್ರೆ ಸಂಪೂರ್ಣ ಮಾಹಿತಿ. ಈ ಕೂಡ ದೇಶದಲ್ಲಿ ಫಸ್ಟ್ ನಾವೇ ಚಾಲು ಮಾಡಿದ್ದೀನಿ. ಗೋಹತ್ಯೆ ನಿಷೇಧ ಕಾನೂನು ಚಾಲು ಮಾಡಿದ್ದೀನಿ. ಗೋಹತ್ಯೆ ಕಾನೂನು ಆದಮೇಲೆ ಈ ತನಕ 1 ವರ್ಷ ಟೈಮ್ ಆಗಿದೆ. 20,000ಕ್ಕಿಂತ ಜಾಸ್ತಿ ಗೋಗಳಿಗೆ ಹಸುಗಳಿಗೆ ರಕ್ಷಣೆ ಮಾಡಿದ್ದೀನಿ. ಬೇರೆ ಬೇರೆ ಗೋಶಾಲೆಗೆ ಶಿಫ್ಟ್ ಮಾಡಿದ್ದೀನಿ. 900 ನಾನು ಕೇಸ್ ಬುಕ್ ಮಾಡಿದ್ದೀನಿ. ಈ ಹಲವಾರು ಆಮೇಲೆ ಪ್ರತಿ ಜಿಲ್ಲೆಗೆ ಗೋಶಾಲಾ ಇಲಾಖೆಯ ವಾಹನಗಳು ಲೋಕಾರ್ಪಣೆ ಕೊಡ್ತಾ ಇದ್ದಾವೆ.